ದೇಶ ಕಂಡ ಅತ್ಯಂತ ಹೀನಾಯ ಸ್ಥಿತಿಗೆ ನಾವು ಬಂದಿದ್ದೇವೆ. ಓಪನ್ ಆಗಿ ಹೇಳ್ತಾ ಇದ್ದೇನೆ, ನೀವು ಸಂಘ ಪರಿವಾರದವರು, ಬಿಜೆಪಿ ಅವರು, ಆರ್ಎಸ್ಎಸ್ನವರು ಕೆಲವೇ ಕೆಲವು ದಿನ 10 ವರ್ಷದಿಂದ ದೇಶದಲ್ಲಿ ಅಧಿಕಾರದಲ್ಲಿ ಇರಬಹುದು, ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ, ಈ ದೇಶದ ತಾಯಿ ಅಂತ ಇರುವ ಕಾಂಗ್ರೆಸ್ ಪಕ್ಷದ ನಾಯಕನನ್ನು ನೀವು ಯಾವತ್ತಿಗೂ ಮೌನವಾಗಿಸಲು ಸಾಧ್ಯವಿಲ್ಲ. ರಾಹುಲ್ ಗಾಂಧಿ ಯಾತ್ರೆಯನ್ನು ನೀವು ನಿಲ್ಲಿಸಿದ್ರೆ, ನಾವು ಶಾಂತಿಯನ್ನು ಬಯಸುವವರು, ನಾವು ಗಾಂಧಿ ಅನುಯಾಯಿಗಳು, ನಾವು ಗೋಡ್ಸೆ ಅನುಯಾಯಿಗಳಲ್ಲ. ಆದ್ರೆ ಸತ್ಯಾಗ್ರಹದ ಮೂಲಕ ನೀವು ಏನು ಹಿಟ್ಲರ್ ಸಂತತಿಗಳನ್ನು, ಗೋಡ್ಸೆ ಸಂತತಿಗಳ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕಿದ್ದೇವೆ. ಇದೊಂದು ಎಚ್ಚರಿಕೆಯ ಸಂದೇಶವನ್ನು ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಪರವಾಗಿ, ಎಲ್ಲಾ ನಾಯಕರ ಪರವಾಗಿ, ಅದೇ ರೀತಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂತಹ ಎಲ್ಲಾ ಜನತೆಯ ಪರವಾಗಿ, ಬಿಜೆಪಿ ಸಂಘ ಪರಿವಾರ ಆರ್ಎಸ್ಎಸ್ ನ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಇಚ್ಛೆ ಮಾಡ್ತೇನೆ. ದೇಶ ಕಂಡ ಅತ್ಯಂತ ಹೀನಾಯ ಸ್ಥಿತಿಗೆ ನಾವು ಬಂದಿದ್ದೇವೆ. ಭಾರತ ದೇಶ ಎಂಬುದು ಕೇವಲ ಒಂದು ಜಾತಿಗೆ, ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಅನೇಕ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮ, ಅನೇಕ ವರ್ಗಗಳಿಂದ ಕೂಡಿದ ಒಂದು ಮಹಾನ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ದೇಶದ ಆಡಳಿತ ಚುಕ್ಕಾಣಿಯವನ್ನು ಹಿಡಿದಂತಹ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಪೂರಕವಾಗಿ ನಡೆಕೊಂಡು ಬಂದ ಇತಿಹಾಸವನ್ನು ನಾವು ಕಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಚ್ಯುತಿ ಬರುವಂತಹ ಕೆಲಸವನ್ನು ನಾವು ಕಾಣ್ತಾ ಇದ್ದೇವೆ. ಇದು ನಿಜಕ್ಕೂ ಖಂಡನೀಯ. ಈ ಅಸ್ಸಾಂನ ಗುವಾಹಟಿಯಲ್ಲಿ ಅಲ್ಲಿ ಒಂದು ಪ್ರಸಿದ್ಧ ದೇವಾಲಯವನ್ನು ಕೂಡ ಅವರಿಗೆ ಅಲ್ಲಿ ಭೇಟಿ ಕೊಡಲಿ, ಆ ಭೇಟಿಯನ್ನು ಕೂಡ ಅವರು ನಿರಾಕರಿಸಿದರು. ಭೇಟಿ ನಿರಾಕರಿಸಿದ ಉದ್ದೇಶ ಇಷ್ಟೇ, ಬರೀ ಬಿಜೆಪಿಯ ಒಬ್ಬನೇ ನಾಯಕನಿಗೆ ಈ ದೇಶವನ್ನು ಸೀಮಿತವಾಗಿ ಇದ್ದಾಗೆ ಕಾಣುತ್ತೇನೆ.